ಮುಂಭಾಗದಲ್ಲಿ ಸಂವಿಧಾನ ಪೀಠಕ್ಕೆ ಪ್ರತಿಯೊಬ್ಬ ನಾಗರಿಕರು ಪ್ರತಿಜ್ಞಾ ವಿಧಿಯನ್ನು ತೆಗೆದುಕೊಳ್ಳಬೇಕು ಎಂದು ಸಭೆ. ಭೀಮಪುತ್ರಿ ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷರಾದ ರೇವತಿ ರಾಜ್ ರಾಜ್ಯ ಸರ್ಕಾರಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಡೀ ದೇಶದಾದ್ಯಂತ ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು, ಏಕೆಂದರೆ ಸಂವಿಧಾನದ ಬಗ್ಗೆ ಅರಿವಿಲ್ಲದ, ಯಾಕಂದರೆ ನಮ್ಮ ಭಾರತದಲ್ಲಿ ಏನಿದೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣೋದು, ಸರ್ವಧರ್ಮ ಸಮನ್ವಯ ಅಂತೀವಿ, ಎಲ್ಲ ಜಾತಿ ಧರ್ಮದ ಜನ ಇಲ್ಲಿರುವಂಥದ್ದು, ಅವರವರ ಧರ್ಮದ ಗ್ರಂಥಗಳನ್ನು ಅವರು ಪೂಜೆ ಮಾಡುವಂಥದ್ದು, ಪಾಲನೆ ಮಾಡುವಂಥದ್ದಿದೆ, ಅದಕ್ಕೆ ಫ್ರೀಡಮನ್ನು ಕೊಟ್ಟಿರುವಂಥದ್ದು ಸಂವಿಧಾನ. ಒಬ್ಬ ವ್ಯಕ್ತಿ ಸಂವಿಧಾನದ ಪ್ರಿಯಂಬಲನ್ನು ನಾವು ಓದೋದು ಮಾತ್ರ ಅಲ್ಲ, ಓದೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಅನ್ನೋ ಸರ್ಕಾರದ ನಿಲುವು ಏನಿದೆ ಬಹಳ ಅತ್ಯುತ್ತಮವಾದ ನಿಲುವು. ಯಾಕೆಂದರೆ ಓದೋದನ್ನು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದಾಗ ಮನುಷ್ಯ ಅದನ್ನು ಏನು ಓದ್ತಾ ಇದ್ದೀವಿ ಅನ್ನೋದನ್ನ ಗಮನಿಸ್ಲಿಕ್ಕೆ ಶುರು ಮಾಡ್ತಾನೆ. ಯಾಕಂದರೆ ಸಂವಿಧಾನದ ಪ್ರಿಯಂಬಲಲ್ಲೇ ಇದೆ ಎಲ್ಲರಿಗೂ ಅವರ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ, ಪ್ರಚಾರ ಮಾಡಲಿಕ್ಕೆ, ಅದನ್ನು ಕನ್ವಿನ್ಸ್ ಮಾಡಲಿಕ್ಕೆ ಅವಕಾಶ ಇದೆ, ಸ್ವಾತಂತ್ರ್ಯ ಇದೆ, ಭ್ರಾತೃತ್ವ ಇದೆ, ಕಾನೂನಿನಡಿಯಲ್ಲಿ ಎಲ್ಲರೂ ಸಮಾನರು, ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು, ಎಲ್ಲ ಥರದ ಹಕ್ಕುಗಳು ಆ ಪ್ರಿಯಂಬಲ್ನಲ್ಲಿ ಸಂವಿಧಾನ ಏನು ಹೇಳುತ್ತೆ ಅನ್ನೋದು, ಆ ಎಂಟೈರ್ ಒಂದು ಸಂವಿಧಾನದ ಒಳಗಡೆ ಏನಿದೆ ಅನ್ನೋದು ಆ ಪೀಠಿಕೆ ನಮಗೆ ಹೇಳುತ್ತೆ. ಸೊ ಆ ಪ್ರಿಯಂಬಲನ್ನು ನಾವು ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಂಬಿಟ್ರೆ ಸಂವಿಧಾನ ಎಷ್ಟು ಬ್ಯೂಟಿಫುಲ್ ಇದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅರ್ಥ ಮಾಡ್ಕೊಳ್ಳದೆ ಅದನ್ನು ಫಾಲೋ ಮಾಡದೇ ಇರೋದರಿಂದ ಇವತ್ತಿಗೆ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇರೋದು, ಒಂದು ಧರ್ಮ ಒಂದು ಜಾತಿ ನಾನು ಹೆಚ್ಚು ನೀನು ಹೆಚ್ಚು, ರಕ್ತಪಾತಗಳು, ಕೊಲ್ಲೆ, ದರೋಡೆ ಎಲ್ಲವೂ ನಡೀತಾ ಇರೋವಂಥದ್ದು. ಹಾಗಾಗಿ ಸಂವಿಧಾನದ ಆಶಯಗಳು ಬರೀ ಸಂವಿಧಾನ ಪ್ರತಿ ಓದಿಸೋದು ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಏನು ಮುಖ್ಯಮಂತ್ರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಬಹಳ ಇದಕ್ಕೆ ಅವಿರತವಾಗಿ ಶ್ರಮಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ಅವರಿಗೆ ನನ್ನ ಒಂದು ಎಲ್ಲ ಭೀಮ ಬಂಧುಗಳ ಪರವಾಗಿ, ಮಹಿಳೆಯರ ಪರವಾಗಿ ಒಂದು ಸವಿನಯ ಮನವಿ ಏನಂದರೆ, ದಯಮಾಡಿ ಸಂವಿಧಾನದ ಆಶಯಗಳನ್ನು ಯಥಾವತ್ತಾಗಿ ಜಾರಿ ಮಾಡಲಿಕ್ಕೆ ಸಹ ಇದೇ ರೀತಿ ಶ್ರಮಿಸಿ ನೀವು ಅನ್ನೋದು ನನ್ನ ಒಂದು ಆಶಯ. ಮೇಡಮ್, ಇಷ್ಟು ವರ್ಷಗಳ ಕಾಲ ಯಾಕೆ ಮೇಡಮ್ ಇಷ್ಟು ಟೈಮ್ ತಗೊಂತ ಇದಕ್ಕೆ? ಯಾಕಂದರೆ ಅವರಿಗೆ ಬಹಳಷ್ಟು ಜನಕ್ಕೆ ಸಂವಿಧಾನ ನಮ್ಮ ಪ್ರಜಾಸತ್ತಾತ್ಮಕ ದೇಶದಲ್ಲಿ ಸಂವಿಧಾನದ ಅಡಿನಲ್ಲಿ ನಾವು ಬಾಳ್ತಾ ಇದ್ದೀವಿ, ಅದು ಒಂದು ನಮಗೆ ನಾವು ವಿಧಿಸ್ಕೊಂಡಿರೋ ಶಾಸನ, ಅದರ ಅಡಿನಲ್ಲೇ ಎಲ್ಲವೂ ನಡೀತಾ ಇದೆ ಅನ್ನೋದನ್ನು ಭಾಳ ಜನಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ಆಮೇಲೆ ಇಲ್ಲಿ ಬೇರೆ ಬೇರೆ ಸಿದ್ಧಾಂತಗಳ ತಾಕಲಾಟ ಇತ್ತು, ನಾನು ಹೆಚ್ಚು ನೀನು ಹೆಚ್ಚು, ಅದನ್ನು ಬದಲಾವಣೆ ಮಾಡು ಇದನ್ನು ಬದಲಾವಣೆ ಮಾಡು, ಈ ಥರದ್ದು ಒಂದು ಜನಗಳಲ್ಲಿ ಇತ್ತು. ಅದ್ರ ಜೊತೆಗೆ ಸರ್ಕಾರಗಳು ಸಹ ಅದರ ಬಗ್ಗೆ ಒಂದು ಗಮನ ಹರಿಸಲಿಲ್ಲ. ಯಾಕಂದರೆ ಸಂವಿಧಾನ ಪ್ರಾಪರಾಗಿ ಅದು ಉಳಿದ್ರೆ ಮಾತ್ರ, ಕಾನೂನು ಯಥಾವತ್ತಾಗಿ ಜಾರಿಯಾದರೆ ಮಾತ್ರ ಪ್ರಾಪರಾಗಿ ಒಂದು ದೇಶ ನಡೀಲಿಕ್ಕೆ ಸಾಧ್ಯ. ಯಾಕಂದರೆ ಒಂದು ದೇಶ ಹೇಗೆ ನಡೀಬೇಕು, ಆಡಳಿತ ಕೋಶ ಹೇಗೆ ನಡೀಬೇಕು, ಅದ್ರ ಜೊತೆಗೆ ನ್ಯಾಯಾಂಗ ಹೇಗೆ, ಕಾರ್ಯಾಂಗ ಹೇಗೆ ಕೆಲಸ ಮಾಡಬೇಕು, ಒಬ್ಬ ಚುನಾಯಿತ ಪ್ರತಿನಿಧಿಯ ಕರ್ತವ್ಯಗಳೇನು, ಪ್ರಜೆಯ ಕರ್ತವ್ಯ ಏನು, ಪ್ರತಿಯೊಂದನ್ನು ಸಂವಿಧಾನದಲ್ಲೇ ಡಿಸೈಡ್ ಆಗುವಂಥದ್ದು, ಅದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಮೂಲಭೂತ ಹಕ್ಕುಗಳೇನು, ಅದ್ರ ಜೊತೆಗೆ ಮೂಲಭೂತ ಕರ್ತವ್ಯಗಳಿದೆ, ಪ್ರತಿಯೊಬ್ಬ ಪ್ರಜೆಗೂ ಸಹ ತನ್ನದೇ ಆದ ಕರ್ತವ್ಯಗಳಿದೆ, ದೇಶದ ಪ್ರತಿ ಆ ಕರ್ತವ್ಯಗಳನ್ನು ಸಹ ನಮ್ಮ ಸಂವಿಧಾನ ಹೇಳುತ್ತೆ. ಸೊ ಎಲ್ಲಿವರೆಗೆ ಇದೆಲ್ಲವನ್ನು ಅರ್ಥ ಮಾಡಿಕೊಳ್ಳಲ್ಲ ಅಲ್ಲಿವರೆಗೆ ನಮ್ಮನ್ನು ನಾವು ರಕ್ಷಣೆ ಮಾಡಿ. ಯಾಕಂದರೆ ದೇಶ ಅಂದರೆ ಕಲ್ಲಲ್ಲ ಮಣ್ಣಲ್ಲ ಬೇರೆ ಏನೂ ಅಲ್ಲ, ನದಿ ಗಿಡ ಇವೆಲ್ಲ ದೇಶ. ದೇಶ ಅಂದರೆ ನಾವು ಅಲ್ಲಿ ವಾಸಿಸುವ ಜನ, ಅಲ್ಲಿ ವಾಸಿಸುವಂಥ ಪ್ರತಿಯೊಬ್ಬ ಪ್ರಜೆಗೂ ಅದು ಸಲ್ಲುತ್ತೆ. ಯಾಕಂದರೆ ನಾವೆಲ್ಲ ಭಾವೈಕ್ಯತೆಯಿಂದ ಇರಬೇಕು ಅಂತ ಹೇಳಿದ್ರೆ ನಮ್ಮನ್ನು ಇರಲಿಕ್ಕೆ ಮಾಡಿರುವಂಥದ್ದು ಈ ಸಂವಿಧಾನ. ಅದರಲ್ಲಿ ಎಲ್ಲರೂ ಸಮಾನರು ಅನ್ನೋದನ್ನು ಹೇಳುವಂಥ ಬಹಳ ಬ್ಯೂಟಿಫುಲ್ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟು ವರ್ಷಗಳ ಕಾಲ ಶ್ರಮ ವಹಿಸಿ ತಮ್ಮ ದಿ ಬೆಸ್ಟ್ ಇಡೀ ಜೀವನ ಪೂರ್ತಿ ಅವರು ಸ್ಟಡಿ ಓರಿಯೆಂಟೆಡ್ ಇದ್ದಂಥವರು, ಕಲಿಕೆ ಕಲಿಕೆ ಕಲಿಕೆ, ಓದು ಓದು ಓದು, ಇದರಲ್ಲೇ ತಮ್ಮನ್ನು ತಾವು ತ್ಯಾಗ ಮಾಡಿಕೊಂಡಂಥವ್ರು, ಅಷ್ಟು ಒಂದು ಬ್ಯೂಟಿಫುಲ್ ಆದ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ಇಷ್ಟು ವರ್ಷಗಳ ನಂತರವಾದರೂ ಒಂದು ಅವೇರ್ನೆಸ್ ಬಂದಿದೆ. ಎಲ್ಲದರ ಜೊತೆಗೆ ಬಾಬಾ ಸಾಹೇಬರು ಇನ್ನೊಂದು ಮಾತನ್ನು ಹೇಳಿದ್ರು, ಇಂಥ ಬಹಳ ಉತ್ತಮವಾದ ಸಂವಿಧಾನ ಅಂತ ಎಲ್ಲರೂ ಕ್ಲಾಪ್ ಹೊಡೆದಾಗ ಬಾಬಾ ಸಾಹೇಬರು ಹೇಳಿದ್ರು, ಬಹಳ ಒಳ್ಳೆಯ ಸಂವಿಧಾನವನ್ನು ನಾನು ಕೊಟ್ಟಿದ್ದೀನಿ, ಜಾರಿ ಮಾಡೋ ಜಾಗದಲ್ಲಿ ಉತ್ತಮರೇ ಕೂರಬೇಕು, ಕೂತಾಗ ಅದರ ರಿಸಲ್ಟು ಬಹಳ ಚೆನ್ನಾಗಿ ಬರುತ್ತೆ, ಆ ಜಾಗದಲ್ಲಿ ಏನಾದರೂ ಅಯೋಗ್ಯರು ಅಸಫಲರು ಅದಕ್ಕೆ ಆ ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ನಡೀದಿರೋಂಥ ಸ್ವಾರ್ಥಿಗಳು ಕೂತಾಗ ಆ ಸಂವಿಧಾನವು ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ, ಆ ಥರ ಆಗಬಾರ್ದು ಅಂತ ಬಾಬಾ ಸಾಹೇಬರು ಸಹ ಅದರ ಆಶಯಗಳನ್ನ ಅವರು ಸಹ ವ್ಯಕ್ತಪಡಿಸಿದರು. ಸೊ ಬಹಳ ಪ್ರಪಂಚದ ಅತಿ ಉತ್ತಮವಾದ ಸಂವಿಧಾನ, ಸೆಕೆಂಡ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಹ್ಯಾಂಡ್ ರಿಟನ್ ಕಾನ್ಸ್ಟಿಟ್ಯೂಷನ್ ನಮ್ಮದು, ಅಂಥ ಒಂದು ಸಂವಿಧಾನದ ಅಡಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಬೇರೆ ದೇಶಗಳು ನಾವು ನೋಡ್ತೀವಿ, ಕೊಲ್ಲೆ ಸುಲಿಗೆ, ಇವಾಗ ನಾವು ಇದರಲ್ಲಿ ನೋಡ್ತೀವಿ ಎಲ್ಲಿ ಶೇಕ್ಗಳು ಇದರಲ್ಲೇನಿದೆ, ಎಷ್ಟು ನಮ್ಮ ಸಂವಿಧಾನದಲ್ಲಿ ಕಾನೂನಲ್ಲಿ ಏನಿದೆ, ಏನಾದರೂ ತಪ್ಪು ಮಾಡಿದ್ರೆ ಪರಿವರ್ತನೆಯ ಕಾನೂನಿದೆ, ಅಲ್ಲಿ ಏನಾದರೂ ಇಮಿಡಿಯೇಟ್ ಏನಾದರೂ ತೊಂದರೆ ಮಾಡಿದ್ರೆ ಕೈ ಕಡಿ, ಕಾಲು ಕಡಿ, ತಲೆ ಕಡಿ,
ಜೀವನೇ ಹೋಗುತ್ತೆ, ಏನು ಕೇಳೋ ಹಾಗಿಲ್ಲ. ಆದರೆ ನಮ್ಮ ಸಂವಿಧಾನದಲ್ಲಿ ನೀನು ತಪ್ಪು ಮಾಡಿದೀಯಾ, ತಿಳಿದು ತಿಳಿದೇನು ತಪ್ಪು ಮಾಡಿದೀಯಾ, ತಿದ್ಕೊಂಡು ನಡೀಲಿಕ್ಕೆ, ನಿನ್ನ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಕಾನೂನನ್ನು ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಬ್ಯೂಟಿಫುಲ್ಲಾಗಿ ಡ್ರಾಫ್ಟ್ ಮಾಡಿದ್ದಾರೆ. ಕಾರ್ಮಿಕರಿಗೆ ಎಂಥ ಸುಂದರವಾದ ಹಕ್ಕುಗಳಿದೆ, ಪ್ರಜೆಗೆ ಎಷ್ಟು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಅನ್ನೋದಿದೆ. ಸಂಪೂರ್ಣವಾಗಿ ಒಂದು ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಒಂದು ಹುಲ್ಲು ಕಡ್ಡಿ ಗಿಡ ಮರಕ್ಕೆ ಸಹ ರಕ್ಷಣೆಯನ್ನು ಒದಗಿಸಿರೋದು ನಮ್ಮ ಸಂವಿಧಾನ. ಸೊ ಅಂತಹ ಒಂದು ಸಂವಿಧಾನ ನಾವೆಲ್ಲರೂ ಭಾರತೀಯರೆಲ್ಲ ಒಟ್ಟಿಗೆ ಸೇರಿ ಪಠನ ಮಾಡ್ತೀವಿ ಅಂತ ಹೇಳಿದ್ರೆ ಇದಕ್ಕಿಂತ ಒಂದು ಸುದಿನ ಯಾವುದೂ ಇಲ್ಲ. ಯಾಕಂದರೆ ಇಂತಹ ಒಂದು ಸನ್ನಿವೇಶ ಮುಂದಿನ ದಿನಗಳು ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಇವತ್ತು ನಾವು ಅದರ ಪಾರ್ಟ್ ಆಗ್ತೀವಿ ಅನ್ನೋದೇ ಭಾಳ ಹೆಮ್ಮೆಯ ವಿಚಾರ. ಅನಂತರದಲ್ಲಿ ಇವತ್ತಿನ ಸಭೆಗೆ ನಾವು ಹೋಗ್ಲಿಕ್ಕಾಗಲಿಲ್ಲ, ನಮಗೆ ಮಾಹಿತಿ ಇರಲಿಲ್ಲ. ಯಾಕೆ ಅಂದರೆ ಹೇಳಿಕ್ಕೆ ನನಗೂ ಬೇಜಾರಾಗುತ್ತೆ. ನಾವು ಭಾಳ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ, ಆದರೆ ನಾವು ಯಾವ ಥರ ಅಂದರೆ ನಾವಾಗೆ ಹೋಗಿ ನಾವು ಈ ಥರ ಸೋಷಿಯಲ್ ವೆಲ್ ನಾವು ಈ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಲೆಟ್ರೇಟ್ ಕೊಟ್ಟು ನಮ್ಮನ್ನು ನೀವು ಬರ್ಕೊಂಬಿಡ್ರಿ, ನಾವು ಈ ಕೆಲಸದ ಈ ಸಮುದಾಯಕ್ಕೆ ಸೇರಿದವರು, ನಮ್ಮ ಹೆಸರು ಹಾಕಿ ನಮ್ಮನ್ನು ಮೀಟಿಂಗ್ ಕರೀರಿ. ಒಂದು ಪ್ರಜ್ಞೆ ಇರುತ್ತೆ, ಒಂದು ಇಲಾಖೆಗೆ ಪ್ರಜ್ಞೆ ಇರುತ್ತೆ, ಒಂದು ಸರ್ಕಾರ ನೋಟಿಫೈ ಮಾಡ್ತಾ ಇರುತ್ತೆ ಯಾರ್ಯಾರು ಅವಿರಿತವಾಗಿ ಸಮುದಾಯಕ್ಕೋಸ್ಕರ, ಒಂದು ಸಮಾಜಕ್ಕೋಸ್ಕರ, ಅದರ ಬೆಟರ್ಮೆಂಟಿಗೋಸ್ಕರ ತಮ್ಮನ್ನು ತಾವು ಡೆಡಿಕೇಟ್ ಮಾಡಿಕೊಂಡು ತಮ್ಮ ಸಮಯವನ್ನು ನಿಸ್ವಾರ್ಥವಾಗಿ ಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಅಟ್ಲೀಸ್ಟ್ ಅವ್ರಿಗೆ ನಾವೇ ಸ್ವಂತವಾಗಿ ಅವ್ರನ್ನ ಅಂಥವ್ರನ್ನ ಕರಿಬೇಕು, ಇನ್ವೈಟ್ ಮಾಡಬೇಕು ಅನ್ನೋ ಒಂದು ಬದ್ಧತೆ ಬೇಕು ಯಾವುದೇ ಇಲಾಖೆಗಾಗಲಿ ಒಂದು ಸರ್ಕಾರಕ್ಕಾಗಲಿ. ಹೆಣ್ಣುಮಕ್ಕಳು ಲೆಕ್ಕನೇ ಇಲ್ಲ, ಕರೆಯೋರನ್ನ ಮಾತ್ರ ಯಾರು ಹೋಗಿ ಅಲ್ಲಿ ಲಾಬಿ ಮಾಡ್ತಾರೆ ಅಂಥವ್ರು ಮಾತ್ರ ಕರಿತೀರಾ, ನಾವಾಗಿ ಹೋಗಿ ಅಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಅದು ನಮಗೆ ಅದು ಗೊತ್ತಿಲ್ಲ, ನಮಗೆ ಅದು ಬರೋದು ಇಲ್ಲ. ಅಟ್ಲೀಸ್ಟ್ ನಮ್ಮ ಕೆಲಸ ನೋಡಿ ಗುರುಸಿ ಕರಿತಾರೇನೋ ಅಂತ ನಾವು ಅಂದ್ಕೊಳ್ತೀವಿ. ನಮಗೆ ಮಾಹಿತಿನೇ ಇಲ್ಲ, ನಾವು ಯಾವುದೋ ಪಾಪ ಯಾವುದೋ ಒಂದು ತೊಂದರೆ ಇರುತ್ತೆ ಅದನ್ನು ಅಟೆಂಡ್ ಮಾಡ್ತಾ ಇರ್ತೀವಿ, ಏನು ಮಾಡಲಿಕ್ಕಾಗಲ್ಲ. ನಾವಿರೋದೇ ಸರ್ವಿಸಿಗೋಸ್ಕರ. ಮುಂದಿನ ದಿನಗಳಲ್ಲಾದರೂ ಅಟ್ಲೀಸ್ಟು ಕೆಲಸ ಮಾಡೋರನ್ನ ಇವರು ಕರಿತಾರ ಅನ್ನೋದನ್ನು ನಾವು ನೋಡಬೇಕು. ಆದರೂ ಸಹ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ, ನಾವು ವಾಲಂಟ್ರಿಯಾಗಿ ನಾವು ಹೋಗಿ ಆ ಕಾರ್ಯಕ್ರಮಕ್ಕೆ ನಾವು ಅಟೆಂಡ್ ಆಗಿ ನಮ್ಮ ಅದಕ್ಕೆ ನ್ಯಾಯವನ್ನು ಸಲ್ಲಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೀಠ ಜಾರಿ ಆಗ್ತಾ ಇದೆ, ಸರ್ಕಾರಕ್ಕೆ ಏನಾದರೂ ನಿಮ್ಮದು ಒಟ್ಟಾಯ ಏನಾದರೂ ಇದೆಯಾ? ಅಲ್ಲ, ಸಂವಿಧಾನದ ಪೀಠಿಕೆಯಲ್ಲಿ ಬಹಳ ಮುಖ್ಯವಾದಂತಹ ಒಂದು ಬಾಬಾ ಸಾಹೇಬರು ಅವರ ಆಶಯ ಏನಿತ್ತು ಅಂದರೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಭೂಮಿ ಇರ್ಬೋದು, ಆಸ್ತಿ ಇರಬಹುದು, ಪ್ರತಿಯೊಂದು ಈ ದೇಶದ ಸಕಲ ಸಂಪನ್ಮೂಲಗಳು ಎಲ್ಲರಿಗೂ ಸರ್ವರಿಗೂ ಈಕ್ವಲಾಗಿ ಡಿವೈಡ್ ಆಗಬೇಕು ಅನ್ನೋದು ಅವ್ರದ್ದೊಂದು ಆಶಯ ಇತ್ತು. ಅದರ ಜೊತೆಗೆ ಮಹಿಳೆಯರಿಗೂ ಸಹ 33% ಪಾಲುದಾರಿಕೆ ಎಲ್ಲ ವಲಯಗಳಲ್ಲೂ ಬೇಕು. ಎಲ್ಲ ನಮ್ಮ ರಾಜಕೀಯವಾಗಾದರೂ ಸಹಿ ನಮ್ಮ ಏನು ಅರ್ಧದಷ್ಟಿರೋ ಮಹಿಳೆಯರಿಗೆ ವಿಮೆನ್ ಏನು ರಿಸರ್ವೇಷನ್ ಬಿಲ್ ಜಾರಿಯಾಗಬೇಕು. ಆ ಬಿಲ್ ಏನು ಲ್ಯಾಪ್ಸ್ ಆಯಿತು ಮತ್ತೆ ಅದನ್ನು ರೀಎಕ್ಸಿಕ್ಯೂಟ್ ಮಾಡಿ ಸರ್ಕಾರ ಎಲ್ಲ ವಲಯಗಳಲ್ಲೂ ಇನ್ಕ್ಲೂಡಿಂಗ್ ಪ್ರೈವೇಟ್ ಸೆಕ್ಟರ್ನೂ ಸಹ ಮಹಿಳೆಯರಿಗೆ ರಿಸರ್ವ್ ಬಿಡಬೇಕು. MP MLA ಎಲ್ಲ ಎಲೆಕ್ಷನ್ಗಳಲ್ಲೂ ಬರೀ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಅಷ್ಟೇ ಅಲ್ಲ, ಇನ್ನೂ ಉನ್ನತವಾಗಿ ಮಹಿಳೆಯರ ಅವ್ರ ಹಕ್ಕು ಅರ್ಧದಷ್ಟು ನಾವು ಇರೋದ್ರಿಂದ ನಮ್ಮ ಹಕ್ಕು ಅಧಿಕಾರಗಳನ್ನ ಪ್ರಶ್ನೆ ಮಾಡಲಿಕ್ಕೆ ನಮ್ಮ ಪ್ರತಿನಿಧಿಗಳು ಅಲ್ಲಿ ಇರಲೇಬೇಕಾಗತ್ತೆ. ಹಾಗಾಗಿ ನಮಗೆ ನೀವು ನಮಗೆ ಈಗ ಬರೀ 11%ಗೆ ಬಂದಿದ್ದೀವಿ, ಇನ್ನು ಇದನ್ನು ನಾವು 50%ಗೆ ಬರಬೇಕಂದ್ರೆ ಇನ್ನಷ್ಟು ಇನ್ನೊಂದು 50-60 ವರ್ಷ ಬೇಕಾಗುತ್ತೆ ನಮಗೆ. ಅಷ್ಟು ಇಲ್ಲ, ದಯಮಾಡಿ ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ ಮಹಿಳೆಯರಿಗೂ ಸಹ ಈಕ್ವಲಾಗಿ 50% ರಿಸರ್ವೇಷನ್ನ ಮಾಡಿ, ನೀವು ಮಹಿಳಾ ಮೀಸಲಾತಿಯನ್ನು ಬಿಲ್ನ ತೊಗೊಂಡು ಬನ್ನಿ, ಜಾರಿ ಮಾಡಿ ಅಂತ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಏನು ಭೇಟಿ ಬಚಾವೋ ಭೇಟಿ ಪಡೋ ಅಂತ ಮಹಿಳೆಯರನ್ನೇ ಒಂದು ದೊಡ್ಡ ಮಟ್ಟದಲ್ಲಿ ಓಲೈಸ್ತಾ ಇದ್ದಾರೆ, ಅವರಿಗೂ ಕೇಂದ್ರ ಸರ್ಕಾರಕ್ಕೂ ಕೇಳ್ತಾ ಇದ್ದೀನಿ. ಮಹಿಳೆಯರಿಗೋಸ್ಕರ 5 ಭಾಗ್ಯಗಳನ್ನ ಕೊಟ್ಟು ಸರ್ಕಾರಕ್ಕೆ ಬಂದಿದ್ದಾರಲ್ಲ, ಇವಾಗ ರಾಜ್ಯವನ್ನು ಆಳ್ತಾ ಇದ್ದಾರೆ. ಬರೀ ಮಹಿಳೆಯರಿಗೆ ಫ್ರೀ ಭಾಗ್ಯಗಳು ಕೊಡೋದಲ್ಲ, ಮಹಿಳೆಯರಿಗೆ ಕಾನೂನುಬದ್ಧವಾದ, ಸಂವಿಧಾನಬದ್ಧವಾದ, ನಮಗೆ ಅರ್ಹತೆ ಇರುವಂತಹ, ನಮ್ಮ ಯೋಗ್ಯತೆಗೆ ತಕ್ಕಂಗೆ 50% ರಿಸರ್ವೇಷನ್, ವಿಮೆನ್ ರಿಸರ್ವೇಷನ್ ಬಿಲ್ನ ದಯಮಾಡಿ ತಗೊಂಬನ್ನಿ ಅಂತ ನಾನು ಒಬ್ಬ ಪ್ರಜ್ಞಾವಂತ ನಾಗರಿಕಳಾಗಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ನಿಮ್ಮೆ BSS ನಾಯಕ ಮಾರ್ಸನ ಮುನಿಯಪ್ಪನವರು ಬಂದಿದ್ದರು, ನೀವು ಅದೇ ಪಾರ್ಟಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದೀರಾ, ನಿಮಗೆ ಹೇಗೆ ಮಾಹಿತಿ ಇಲ್ಲ ಮೇಡಮ್? ಇಲ್ಲ, ನಮ್ಮ ಪಾರ್ಟಿನ ಅವ್ರು ರೆಪ್ರೆಸೆಂಟ್ ಮಾಡಿದ್ದಾರೆ. ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ನಮ್ಮ BSP ಪಾರ್ಟಿ ರಾಜ್ಯಾಧ್ಯಕ್ಷರಾಗಿ BSPಯಿಂದ ಮಾರ್ಸಂದ್ರ ಮುನಿಯಪ್ಪ ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ. ಆದರೆ ಪಾರ್ಟಿ ಪರವಾಗಿ ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ, ಆದರೆ ನಮಗೆ ಯಾವುದೇ ರೀತಿಯಾದ ಮಾಹಿತಿ ಬಂದಿಲ್ಲ. ಯಾಕೆಂದರೆ ನಾನು ಒಂದು ಸಾಮಾಜಿಕ ಇದರಲ್ಲಿ ಹೋರಾಟಗಳಲ್ಲಿ ಭಾಳ ವರ್ಷಗಳಿಂದ ಗುರುತಿಸ್ಕೊಂಡಿರುವಂಥದ್ದು, ಭೀಮಾಪುತ್ರಿ ಬ್ರಿಗೇಡ್ಗೆ ಯಾವುದೇ ರೀತಿಯಾದ ಸರ್ಕಾರದ ವತಿಯಿಂದ ಮಾಹಿತಿನೇ ಬರೋದಿಲ್ಲ. ಇಂಥ ಕಡೆ ಹಿಂಗೆ ನಡೀತಾ ಇದೆ, ಒಂದು ಬಜೆಟ್ ಮೀಟಿಂಗ್ ಇರ್ಬೋದು, ಇಲ್ಲ ಒಂದು ಅಟ್ರಾಸಿಟಿ ಕಮಿಟಿ ಮೀಟಿಂಗ್ ಇರ್ಬೋದು, ಯಾವುದೇ ಸರ್ಕಾರದ ಮೀಟಿಂಗ್ಗಳಲ್ಲಿ ನಮ್ಮನ್ನು ಯಾವುದೇ ಕಾರಣಕ್ಕೂ ಮಹಿಳೆಯರನ್ನು ಅತಿ ಹೆಚ್ಚು ಹೋರಾಟದಲ್ಲಿರುವಂಥವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದಿಲ್ಲ ಅವರಿಗೆ.